ಭಾರತದ ಪ್ರಧಾನಮಂತ್ರಿಗಳು ಭಾಗ ಎರಡರಲ್ಲಿ ಭಾರತ ದೇಶದ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರೂರವ್ರ ಬಗ್ಗೆ ತಿಳಿದುಕೊಳ್ಳೋಣ ಸ್ವತಂತ್ರ ಭಾರತದ ಜಲಾಶಯಗಳೇ ನಮ್ಮ ಪವಿತ್ರ ದೇವಾಲಯಗಳು ರೈತರೇ ದೇಶದ ಬೆನ್ನೆಲುಬು ಬ್ರಿಟಿಷರ ದಾಸ್ಯ ಶೃಂಕಗಳಲ್ಲಿ ಬಂಧಿತರಾಗಿ ಗುಲಾಮಗಿರಿಯಲ್ಲಿ ನೆರಳುತ್ತಿದ್ದ ಭಾರತೀಯರಿಗೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದು ಪರ್ವ ದಿನ ಸುಮಾರು ಮೂರು ಶತಮಾನಗಳ ಕಾಲ ನಮ್ಮ ನೆಲ ಜಲ ಉಸಿರು ಸ್ವದೇಶಿಯಾಗಿದ್ದರೂ ಕೂಡ ನಮ್ಮದಾಗಿರಲಿಲ್ಲ ದೇಶವನ್ನು ಪರಕೀಯರ ದಬ್ಬಾಳಿಕೆಯಿಂದ ಮುಕ್ತಗೊಳಿಸಬೇಕೆಂದು ಜಾಗೃತರಾದ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಮೊದಲಾದ ನಾಯಕರು ಹೋರಾಟ ನಡೆಸಿ ತ್ಯಾಗ ಬಲಿದಾನಗಳ ಮೂಲಕ ತಾಯಿ ಭಾರತೀಯನ್ನು ಸ್ವತಂತ್ರಗಳನ್ನಾಗಿ ಮಾಡಿದರು ದೇಶಕ್ಕಾಗಿ ಹಿಂಸೆ ಅಹಿಂಸಾ ಮಾರ್ಗಗಳನ್ನು ಅನುಸರಿಸಿ ದುಡಿದು ಮಡಿದ ಮಹನೀಯರು ಇಂದು ಪ್ರಾತಸ್ಮರಣೀಯರಾಗಿದ್ದಾರೆ ಅಂತಹ ಮಹನೀಯರಲ್ಲಿ ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನಿ ಎಂದು ಹೆಸರಾದ ದಿವಂಗತ ಪಂಡಿತ್ ಜವಾಹರಲಾಲ್ ನೆಹರೂರವರು ಒಬ್ಬರು ಅವರ ಜನನ ಬಾಲ್ಯ ವಿದ್ಯಾಭ್ಯಾಸದ ಬಗ್ಗೆ ತಿಳಿದುಕೊಳ್ಳೋಣ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಹದಿನಾಲ್ಕು ಹನ್ನೊಂದು ಹದಿನೆಂಟುನೂರ ಎಂಬತ್ತೊಂಬತ್ತರಂದು ಅಲಹಾಬಾದ್ನಲ್ಲಿ ಜನಿಸಿದರು ನೆಹರೂರವರ ತಂದೆ ಮೋತಿಲಾಲ್ ನೆಹರೂರವರು ಅಲಹಾಬಾದಿನಲ್ಲಿ ಖ್ಯಾತಿವೆತ್ತ ವಕೀಲರು ನ್ಯಾಯಾಲಯದ ಕಲಾಪಗಳಲ್ಲಿ ಗೆಲ್ಲುವ ಕುದುರೆ ಎಂದೇ ಪ್ರಸಿದ್ಧಿ ಪಡೆದವರು ಮೋತಿಲಾಲ್ರು ಮೊದಲು ಖಾನ್ಪುರ ಜಿಲ್ಲಾ ನ್ಯಾಯಾಲಯದಲ್ಲಿ ತಮ್ಮ ವಕೀಲ ವೃತ್ತಿಯನ್ನು ಪ್ರಾರಂಭಿಸಿದರು ನಂತರ ಅಲಹಾಬಾದಿನಲ್ಲಿ ನೆಲೆಸಿ ಹಣ ಕೀರ್ತಿ ಎರಡನ್ನೂ ಸಂಪಾದಿಸಿ ಸಮಾಜದಲ್ಲಿ ಗಣ್ಯ ವ್ಯಕ್ತಿಯಾಗಿದ್ದರು ಅಲಹಾಬಾದಿನಲ್ಲಿ ಮೊದಲು ಕಾರು ಕೊಂಡವರೆಂದರೆ ಮೋತಿಲಾಲ್ ನೆಹರೂರವರು ಇವರ ವೈಭವಪೇತವಾದ ವಿಶಾಲ ಮನೆಗೆ ಆನಂದ ಭವನವೆಂದು ಹೆಸರು ಈ ಮನೆಯಲ್ಲಿಯೇ ನೆಹರೂರವರ ಜನನವಾಯಿತು ನೆಹರೂರವರ ತಾಯಿ ಸ್ವರೂಪ್ರಾಣಿ ಸಾತ್ವಿಕ ಸ್ವಭಾವದ ಧರ್ಮಭೀರು ಸ್ತ್ರೀ ಮೋತಿಲಾಲ್ ಸ್ವರೂಪ್ ಸ್ವರೂಪ್ರಾಣಿ ದಂಪತಿಗಳಿಗೆ ಮೂರು ಜನ ಮಕ್ಕಳು ಇಬ್ಬರು ಹೆಣ್ಣು ಹಾಗೂ ಒಂದು ಗಂಡು ಇಬ್ಬರು ಸಹೋದರಿಯರೊಂದಿಗೆ ಬಹಳ ಕಾಲವಾದ ಮೇಲೆ ಒಬ್ಬ ಸಂತನ ಆಶೀರ್ವಾದದಿಂದ ಹುಟ್ಟಿದ ಗಂಡು ಮಗು ಜವಾಹರ್ ಲಾಲ್ ನೆಹರೂರವರು ನೆಹರೂರವರ ಪೂರ್ವಜರು ಕಾಶ್ಮೀರ ಸಂಜಾತರು ಇವರ ಮೂಲ ಮನೆತನದ ಹೆಸರು ರಾಜ್ ಕೌಲ್ ಸಂಸ್ಕೃತ ಹಾಗೂ ಪರ್ಷಿಯನ್ ಭಾಷೆಗಳಲ್ಲಿ ಪಂಡಿತರಾಗಿದ್ದ ರಾಜ್ ಕೌಲ್ರು ದಿಲ್ಲಿಯ ಫರೂಖ್ ಶೈರನ ಕೃಪೆಗೆ ಒಳಗಾಗಿ ದಿಲ್ಲಿಗೆ ವಲಸೆ ಬಂದು ಆತನು ನೀಡಿದ ಕಾಲುವೆಯ ದಂಡೆಯ ಮೇಲಿನ ಭೂಮಿಯಲ್ಲಿ ಮನೆಯೊಂದನ್ನು ಕಟ್ಟಿ ನೆಲೆಸಿದರು ಪರ್ಷಿಯನ್ ಭಾಷೆಯಲ್ಲಿ ಕಾಲುವೆಯನ್ನು ನಹರ್ ಎಂದು ಕರೆಯುವುದರ ಕಾರಣವಾಗಿ ರಾಜ್ ಕೌಲ್ ಕುಟುಂಬದವರು ನಹರ್ ಕುಟುಂಬದವರೆಂದು ಮುಂದೆ ನೆಹರು ಕುಟುಂಬದವರೆಂದು ಕರೆಯಿಸಿಕೊಂಡರು ಮುಂದೆ ಹದಿನೆಂಟುನೂರ ಐವತ್ತೇಳರ ದಂಗೆಯ ದಳ್ಳೂರಿಯಲ್ಲಿ ದಿಲ್ಲಿಯ ಜನ ಬ್ರಿಟಿಷರಿಂದ ಸಂಕಷ್ಟಗಳಿಗೆ ಸಿಲುಕಿದಾಗ ಸಹಜವಾಗಿ ನೆಹರೂರವರ ಅಜ್ಜ ಗಂಗಾಧರ್ ನೆಹರೂರವರು ಆಗ್ರಾಕ್ಕೆ ಬಂದು ನೆಲೆಸಿದರು ನಂತರ ನೆಹರೂರವರ ತಂದೆ ಮೋತಿಲಾಲ್ರ ಕಾಲದಲ್ಲಿ ಅಲಹಾಬಾದ್ನಲ್ಲಿ ಬಂದು ನೆಲೆಸಿದರು ಬಹಳ ಕಾಲವಾದ ನಂತರ ನೆಹರೂರವರು ಜನಿಸಿದ್ದರಿಂದಲೂ ಅವರ ಸಮವಯಸ್ಕ ಮಕ್ಕಳು ಮನೆಯಲ್ಲಿ ಇರದಿದ್ದು ಇರದಿದ್ದುದರಿಂದಲೂ ಅವರು ಎಲ್ಲರ ಪ್ರೀತಿಗೆ ಪಾತ್ರರಾಗಿ ಮುದ್ದಾಗಿ ಬೆಳೆದರು ಮೋತಿಲಾಲ್ರು ಮಗನಿಗೆ ಬ್ರಿಟಿಷ್ ಪದ್ಧತಿಯಲ್ಲಿ ಶಿಕ್ಷೆ ನೀಡಿದರೆ ತಾಯಿ ಸ್ವರೂಪ್ರಾಣಿ ಭಾರತೀಯ ಸಂಸ್ಕೃತಿ ಪರಂಪರೆಗಳ ಮೂಲವೆನಿಸಿದ ರಾಮಾಯಣ ಮಹಾಭಾರತ ಮೊದಲಾದ ಅನೇಕ ಪುರಾಣ ಕಥೆಗಳನ್ನು ದೇಶದ ಮಹಾನ್ ವ್ಯಕ್ತಿಗಳ ಜೀವನದ ವೃತ್ತಾಂತಗಳನ್ನು ಹೇಳಿ ಉತ್ತಮ ಸಂಸ್ಕಾರವನ್ನು ಬೆಳೆಸಿಕೊಳ್ಳಲು ಸಹಾಯ ಮಾಡಿದರು ತಂದೆಯಿಂದ ಸತ್ಯ ಧರ್ಮಗಳ ಪರಿಪಾಲನೆ ಕಲಿತ ಬಾಲಕ ನೆಹರೂರವರು ತಮ್ಮ ಮನೆಯಲ್ಲಿದ್ದ ವೃದ್ಧ ವ್ಯಕ್ತಿಯಿಂದ ಭಾರತದ ಪ್ರಥಮ ಸ್ವಾತಂತ್ರ್ಯದ ಸಮರದ ವೀರರ ಕಥೆಗಳನ್ನು ಅಭಿನಯದೊಂದಿಗೆ ಕೇಳುತ್ತಾ ತನ್ಮಯರಾಗುತ್ತಿದ್ದರು ಬಾಲಕ ನೆಹರೂರವರು ಆಸೆಯಿಂದ ಒಮ್ಮೆ ತಂದೆ ಮೋತಿಲಾಲರ ಖಾಸಗಿ ಕೋಣೆಯಿಂದ ಲೇಖನಿಯೊಂದನ್ನು ಕದ್ದರು ಈ ಸಂಗತಿ ಮೋತಿಲಾಲರಿಗೆ ತಿಳಿದು ಕಳ್ಳತನ ಮಾಡುವುದು ಅಪರಾಧ ತನಗೆ ಬೇಕಾದ ವಸ್ತುವನ್ನು ಕೇಳಿ ಪಡೆಯುವುದರಲ್ಲಿ ತಪ್ಪಿಲ್ಲವೆಂದು ತಿಳಿಸಿ ಹೇಳಿ ಉತ್ತಮ ಸಂಸ್ಕಾರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಹಾಯಕರಾದರು ಮೋತಿಲಾಲ್ರು ಮಗನಿಗೆ ಪಾಶ್ಚಾತ್ಯ ಸಂಸ್ಕೃತಿ ಶಿಕ್ಷಣಗಳನ್ನು ನೀಡಬೇಕೆಂದು ಬಯಸಿ ಮನೆಯಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಪಾಠ ಹೇಳಿಸಿದರು ಇದರಿಂದ ಹಿಂದಿ ಇಂಗ್ಲೀಷ್ನಲ್ಲಿ ಪ್ರೌಢತೆ ಪಡೆದ ನಂತರ ನೆಹರೂರವರನ್ನು ಅವರ ಹದಿನೈದನೇ ವರ್ಷದಲ್ಲಿ ಇಂಗ್ಲೆಂಡಿನ ಲಂಡನ್ನಲ್ಲಿರುವ ಹ್ಯಾರೋ ಪಬ್ಲಿಕ್ ಶಾಲೆಯಲ್ಲಿ ತಮ್ಮ ಶಿಕ್ಷಣವನ್ನು ಮುಂದುವರಿಸಲು ಸೇರಿಸಿದರು ಹ್ಯಾರೋ ಪಬ್ಲಿಕ್ ಶಾಲೆ ಶ್ರೀಮಂತ ಹಾಗೂ ಶಿಸ್ತಿಗೆ ಹೆಸರಾದ ಶಾಲೆ ನೆಹರೂರವರು ತಮ್ಮ ವರ್ತನೆ ಹಾಗೂ ಬುದ್ಧಿವಂತಿಕೆಯಿಂದ ಶಾಲೆಯ ಉಪಾಧ್ಯಾಯರ ಹಾಗೂ ಇಂಗ್ಲೆಂಡಿನ ಜನರ ಮೆಚ್ಚುಗೆ ಗಳಿಸಿದರು ಇಂಗ್ಲೆಂಡಿನ ಆಂಗ್ಲ ವಿದ್ಯಾರ್ಥಿಗಳಿಗಿಂತಲೂ ನೆಹರೂರವರು ಪ್ರತಿಭೆಯಲ್ಲಿ ಎಲ್ಲರಿಗಿಂತಲೂ ಮುಂದಿದ್ದರು ಆದರೂ ತಮ್ಮ ತಾಯ್ನಾಡು ಭಾರತವನ್ನು ಮರೆಯದ ನೆಹರು ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಕೂಲಂಕುಷವಾಗಿ ತಿಳಿದುಕೊಳ್ಳುತ್ತಿದ್ದರು ಇಟಲಿಯ ಸ್ವಾತಂತ್ರ್ಯ ಹೋರಾಟಗಾರ ಗ್ಯಾರಿ ಬಾಲ್ಡಿ ಬಗ್ಗೆ ಅಪಾರ ಒಲವಿದ್ದ ನೆಹರು ತಾವು ಭಾರತದ ದಾಸ್ಯವನ್ನು ಕಳೆಯಲು ತ್ರಿಕರಣ ಶುದ್ಧಪೂರ್ವಕವಾಗಿ ಹೋರಾಡಬೇಕೆಂದು ಆಗಲೇ ಸಂಕಲ್ಪಿಸಿದರು ತಮ್ಮ ಕೆಲಸವನ್ನು ತಾವೇ ಮಾಡಿಕೊಳ್ಳುವ ಸ್ವಾವಲಂಬನಾ ಮನೋಭಾವವನ್ನು ಬೆಳೆಸಿಕೊಂಡ ನೆಹರೂರವರು ಹ್ಯಾರೋ ಶಾಲೆಯಲ್ಲಿ ಎರಡು ವರ್ಷದ ಶಿಕ್ಷಣ ಪಡೆದ ನಂತರ ಹತ್ತೊಂಬತ್ತು ನೂರ ಏಳರಲ್ಲಿ ಕೇಂಬ್ರಿಡ್ಜ್ನ ಟ್ರಿಂಡಿ ಟ್ರಿನಿಟಿ ಕಾಲೇಜ್ಗೆ ಸೇರಿದರು ವಿಜ್ಞಾನದ ವಿಷಯಗಳನ್ನು ಆರಿಸಿಕೊಂಡ ನೆಹರೂರವರು ಅಲ್ಲಿ ಭಾರತೀಯ ವಿದ್ಯಾರ್ಥಿಗಳು ಸ್ಥಾಪಿಸಿದ್ದ ಮಜಲೀಸ್ ಎಂಬ ಸಂಘದಲ್ಲಿ ನಡೆಯುವ ಚರ್ಚಾಗೋಷ್ಠಿಗಳಲ್ಲಿ ಪ್ರೇಕ್ಷಕರಾಗಿಯೂ ಶ್ರೋತೃಗಳಾಗಿಯೂ ಭಾಗವಹಿಸಿದರು ಇಂತಹ ಸಂದರ್ಭದಲ್ಲಿ ಭಾರತೀಯ ನಾಯಕರಾದ ಲಾಲಾ ಲಕ್ಷ ಲಜಪತ್ ರಾಯ್ ಹಾಗೂ ಗೋಪಾಲ್ ಕೃಷ್ಣ ಗೋಖಲೆ ಇವರ ವಿಚಾರಪೂರ್ಣ ಭಾಷಣಗಳನ್ನು ಕೇಳಿ ಪ್ರಭಾವಿತರಾದರು ತಮ್ಮ ಶಿಕ್ಷಣ ಪೂರ್ಣವಾದ ನಂತರ ಭಾರತಕ್ಕೆ ಹಿಂದಿರುಗಿ ತಾವು ಭಾರತದ ಮುಕ್ತಿಗಾಗಿ ಹೋರಾಡಬೇಕೆಂದು ದೃಢ ಸಂಕಲ್ಪ ಮಾಡಿಕೊಂಡರು ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ವಿಜ್ಞಾನ ಪದವಿಯನ್ನು ಪಡೆದ ನಂತರ ಲಂಡನ್ನಿನಲ್ಲಿ ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಕಾನೂನು ಪದವಿಯನ್ನು ಪಡೆದ ನೆಹರೂರವರು ಭಾರತಕ್ಕೆ ಮರಳಿ ಬಂದಾಗ ಭಾರತದ ಸ್ಥಿತಿಯು ಬಹಳ ಚಿಂತಾಜನಕವಾಗಿತ್ತು ಭಾರತದ ಬಿಡುಗಡೆಗೆ ಅಹರ್ನಿಶಿ ಶ್ರಮಿಸುತ್ತಿದ್ದ ರಾಷ್ಟ್ರೀಯ ಕಾಂಗ್ರೆಸ್ ಸಂಸ್ಥೆಯು ಮಂದಗಾಮಿ ಉಗ್ರಮ ಗುಂಪುಗಳಾಗಿ ಇಬ್ಬಾಗವಾಗಿತ್ತು ಸದ್ಯದ ಪರಿಸ್ಥಿತಿಯಲ್ಲಿ ಬ್ರಿಟಿಷರು ಕೊಟ್ಟಷ್ಟನ್ನು ಪಡೆಯಬೇಕೆಂಬ ಮಂದಗಾಮಿಗಳ ಧೋರಣೆಗೆ ವಿಮುಖವಾಗಿ ಬ್ರಿಟಿಷರನ್ನು ಭಾರತ ಸಂಪೂರ್ಣವಾಗಿ ಹೊರದೂಡಿ ದೇಶೀಯ ಅಧಿಕಾರವನ್ನು ಸ್ಥಾಪಿಸಬೇಕೆಂಬ ಉಗ್ರಗಾಮಿಗಳ ವಿಚಾರವೇ ನೆಹರೂರವರಿಗೂ ಸಂಪೂರ್ಣ ಒಪ್ಪಿಗೆಯಾಗಿತ್ತು ಈ ಪರಿಸ್ಥಿತಿಯ ಸಮಯದಲ್ಲಿಯೇ ಮಾರ್ಚ್ ಹದಿನಾರು ಹತ್ತೊಂಬತ್ತು ನೂರ ಹದಿನಾರರಂದು ನೆಹರೂರವರ ವಿವಾಹವು ಕಮಲಾರವರೊಂದಿಗೆ ಅದ್ದೂರಿಯಾಗಿ ನಡೆಯಿತು ಈ ದಂಪತಿಗಳ ಹೆಣ್ಣು ಮಗುವೆ ಪ್ರಿಯ ಮುಂದೆ ಈಕೆಯ ಭಾರತದ ಮೊದಲ ಮಹಿಳಾ ಪ್ರಧಾನಿಯಾದ ಶ್ರೀಮತಿ ಇಂದಿರಾ ಗಾಂಧಿ ನೆಹರೂರವರ ರಾಷ್ಟ್ರೀಯ ಕಾಂಗ್ರೆಸ್ಗೆ ಪ್ರವೇಶ ಹೇಗಾಯಿತು ಭಾರತೀಯ ನಾಯಕರ ವಿಚಾರಧಾರೆಗಳಿಗೆ ಮನಸೂತಿದ್ದ ನೆಹರು ವಕೀಲಿ ವೃತ್ತಿಗೆ ಧುಮುಕದೆ ರಾಜಕೀಯ ರಂಗಕ್ಕೆ ಪ್ರವೇಶ ಮಾಡಿ ಪಡೆದರು ಸ್ವಾತಂತ್ರ್ಯ ಭಾರತೀಯರ ಸಿದ್ದು ಸ್ವಾತಂತ್ರ್ಯ ಭಾರತೀಯರ ಜನ್ಮಸಿದ್ಧ ಹಕ್ಕು ಎಂದು ಸಾರಿದ ಬಾಲ್ ಗಂಗಾಧರ್ ತಿಲಕ್ ಹಾಗೂ ಹೋಮ್ ರೂಲ್ ಚಳುವಳಿಯಿಂದ ಪ್ರಸಿದ್ಧರಾದ ಆಂಗ್ಲ ಮಹಿಳೆ ಆ್ಯನಿ ಬೆಸೆಂಟ್ರಿಂದ ಉತ್ತೇಜನ ಗೋಪಾಲಕೃಷ್ಣ ಗೋಖ್ಲೆ ಮಹಾತ್ಮ ಗಾಂಧಿ ಮುಂತಾದ ಹೋರಾಟಗಾರರ ಭಾಷಣಗಳಿಂದ ಪ್ರೇರಿತರಾಗಿ ನೆಹರು ರಾಜಕೀಯ ಕನಕ್ಕೆ ಧುಮುಕಿದರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಂಸ್ಥೆಗೆ ಸೇರಿದ ನೆಹರೂರವರು ಬಹಳ ಬೇಗ ಪ್ರಸಿದ್ಧಿಗೆ ಪಡೆದ ಪ್ರಸಿದ್ಧಿ ಪಡೆದರು ಮಹಾತ್ಮ ಗಾಂಧಿಯವರಂತೂ ನೆಹರೂರವರ ಕಾರ್ಯವೈಖರಿಯನ್ನು ಮೆಚ್ಚಿಕೊಂಡು ಅವರನ್ನು ರಾಜಕೀಯ ವಲಯದಲ್ಲಿ ತಮ್ಮ ಪ್ರೀತಿಯ ಪುತ್ರನೆಂದೇ ಕರೆದರು ಹತ್ತೊಂಬತ್ತು ನೂರ ಹನ್ನೆರಡರ ಬಂಕಿಪುರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿದ ನೆಹರು ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಹೋಮ್ ರೂಲ್ ಲೀಗ್ ಚಳವಳಿಯಲ್ಲಿ ಸಕ್ರಿಯವಾಗಿ ಸೇವೆ ಸಲ್ಲಿಸಲಾರಂಭಿಸಿದರು ಅಲಹಾಬಾದ್ನಲ್ಲಿ ನಡೆದ ಲೀಗ್ ಸಭೆಗೆ ನೆಹರೂರವರ ತಂದೆ ಮೋತಿಲಾಲ್ರು ಅಧ್ಯಕ್ಷರು ನೆಹರೂರವರು ಸಹ ಕಾರ್ಯದರ್ಶಿ ನೆಹರೂರವರು ಸಹ ಕಾರ್ಯದರ್ಶಿ ಮಹಾತ್ಮ ಗಾಂಧಿಯವರು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮುಂದೆ ಮಂಡಿಸಿದ ಬ್ರಿಟಿಷರೊಡನೆ ಅಸಹಕಾರ ಚಳುವಳಿ ಆಂದೋಲನದಲ್ಲಿ ಉತ್ಸಾಹದಿಂದ ಭಾಗವಹಿಸಿದ ನೆಹರೂರವರಿಗೆ ಭಾರತದ ಬಡಜನರ ನೋವು ದುಮ್ಮಾನಗಳು ಅರಿವಾದುವು ಭೂಮಾಲೀಕ ಮತ್ತು ರೈತರ ನಡುವೆ ಉಂಟಾದ ಸಂಘರ್ಷಗಳನ್ನು ತಾತ್ವಿಕ ರೀತಿಯಲ್ಲಿ ಪರಿಷ್ಕರಿಸಿದ ನೆಹರೂರವರು ಪಾಶ್ಚಾತ್ಯ ಪದ್ಧತಿಯಿಂದ ಮೆ ಮೆರೆಯುತ್ತಿದ್ದ ಅಲಹಾಬಾದಿನ ತಮ್ಮ ಮನೆ ಆನಂದ ಭವನವನ್ನು ಸಂಪೂರ್ಣವಾಗಿ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದ ರಾಜಕೀಯ ಚಟುವಟಿಕೆಗಳಿಗಾಗಿ ಮೀಸಲು ಇರಿಸಿದರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನೆಹರು ಹೌದು ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದ ಕಿಚ್ಚನ್ನ ನಂದಿಸಲು ಬ್ರಿಟಿಷ್ ಸರ್ಕಾರವು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ರೌಲೆಟ್ ಕಾನೂನನ್ನು ಜಾರಿಗೆ ತಂದಿತು ಸರ್ವಾಧಿಕಾರಿ ಪ್ರವೃತ್ತಿಯನ್ನು ಹುಟ್ಟುಹಾಕುವ ಈ ಕಾನೂನಿನ ವಿರುದ್ಧ ಮಹಾತ್ಮ ಗಾಂಧಿ ಪ್ರಾರಂಭಿಸಿದ ಸತ್ಯಾಗ್ರಹದಲ್ಲಿ ಭಾಗವಹಿಸಲು ತಮ್ಮ ತಂದೆಯಿಂದಾಗಿ ನೆಹರೂರವರಿಗೆ ಸಾಧ್ಯವಾಗಲಿಲ್ಲ ಇದರಿಂದಾಗಿ ನೆಹರೂರವರಿಗೆ ಬೇಸರವಾಯಿತು ಈ ಸಂದರ್ಭದಲ್ಲಿ ನೆಹರೂರವರು ಅಲಹಾಬಾದಿನ ನಗರಸಭೆ ಅಧ್ಯಕ್ಷರಾಗಿ ಚುನಾಯಿತರಾಗಿ ನಾಗರಿಕರಿಗೆ ಹತ್ತಿರರಾದರು ನಂತರ ಕಿಸಾನ್ ಸಭಾದ ಉಪಾಧ್ಯಕ್ಷರಾಗಿ ರೈತರಿಗಾಗಿ ಸೇವೆ ಸಲ್ಲಿಸಿದರು ಹತ್ತೊಂಬತ್ತು ನೂರ ಇಪ್ಪತ್ತ್ ಮೂರರಲ್ಲಿ ತಮ್ಮ ಜೀವಾಳವಾಗಿದ್ದ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ವಿಭಿನ್ನ ಮನೋಭಾವದ ಗುಂಪುಗಳ ಮಧ್ಯೆ ಐಕ್ಯತೆಯನ್ನು ಉಂಟು ಮಾಡುವುದಕ್ಕಾಗಿ ಶ್ರಮಿಸಿದರು ಇದರಿಂದಾಗಿ ಅವರ ಹೆಸರು ಬಹಳ ಬೇಗ ದೇಶ ವಿಖ್ಯಾತಿಯಾಯಿತು ಕೇವಲ ಈ ಬಗೆಯ ಸಾಮಾಜಿಕ ಸೇವೆಗಳಿಂದ ನೆಹರೂ ಅವರು ತೃಪ್ತಿಪುಟ್ಟುಕೊಳ್ಳುವಂತಿರಲಿಲ್ಲ ದೇಶದ ಸ್ವಾತಂತ್ರ್ಯಕ್ಕಾಗಿ ನಡೆಯುತ್ತಿದ್ದ ಉಗ್ರ ಸ್ವರೂಪದ ಚಳುವಳಿಗಳು ಅವರನ್ನು ಬೀಸಿ ಕರೆಯುತ್ತಿದ್ದವು ಕರ ನಿರಾಕರಣೆ ಶಾಸನ ಭಂಗದ ಚಳುವಳಿಗಳಲ್ಲಿ ನೆಹರು ಸಕ್ರಿಯವಾಗಿ ಭಾಗವಹಿಸಿದರು ನಾವೆಂದು ಬ್ರಿಟಿಷ್ ಸರ್ಕಾರವನ್ನು ಮಣ್ಣಿಸುವುದಿಲ್ಲ ಎಂದು ನೆಹರು ಭಾರತದಲ್ಲೆಲ್ಲ ಸಂಚರಿಸಿ ಜನರಲ್ಲಿ ಅರಿವು ಮೂಡಿಸಿದರು ಇದರಿಂದ ವಿಚಲಿತಗೊಂಡ ಬ್ರಿಟಿಷ್ ಸರ್ಕಾರವು ಭಾರತದ ಪ್ರಮುಖ ಸ್ಥಳಗಳ ಸ್ಥಿತಿಗತಿಗಳ ಬಗ್ಗೆ ವರದಿ ಸಲ್ಲಿಸಲು ಸೈಮನ್ ಕಮಿಷನ್ ಎಂಬ ಆಯೋಗವನ್ನು ನೇಮಿಸಿತು ರಾಷ್ಟ್ರೀಯ ಕಾಂಗ್ರೆಸ್ ಕಾಂಗ್ರೆಸ್ ಈ ಆಯೋಗದ ವಿರುದ್ಧ ಕಪ್ಪು ಬಹುಟದ ಪ್ರದರ್ಶನ ನಡೆಸಿತು ಈ ಆಯೋಗವು ಲಾಹೋರಕ್ಕೆ ಬಂದಾಗ ಅದರ ವಿರುದ್ಧ ಪ್ರದರ್ಶನ ನಡೆಸಿದ ಲಾಲಾ ಲಜಪತ್ ರಾಯರ ತಲೆಗೆ ಲಾಠಿ ಚಾರ್ಜ್ ನಡೆದು ಅವರು ಮೃತ ಹೊಂದಿದ್ರು ಇದರಿಂದ ದೇಶದಲ್ಲೆಲ್ಲ ಹಿಂಸಾತ್ಮಕ ಚಳವಳಿಗಳು ನಡೆದವು ನೆಹರೂರವರು ಲಖನೌ ನಗರದಲ್ಲಿ ಜನರನ್ನು ಸಂಘಟಿಸಿ ಅಹಿಂಸಾ ಮಾರ್ಗದಿಂದ ವಿರೋಧ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ನೆಹರೂರವರಿಗೆ ಲಾಠಿ ಏಟುಗಳು ಬಿದ್ದವು ಈ ಕಾರ್ಯಗಳಿಂದಾಗಿ ಪ್ರಸಿದ್ಧಿಯ ಶಿಖರಕ್ಕೇರಿದ ನೆಹರೂರವರನ್ನು ಹತ್ತೊಂಬತ್ತು ಇಪ್ಪತ್ತೊಂಬತ್ತರಲ್ಲಿ ಲಾಹೋರ್ನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನಕ್ಕೆ ಅಧ್ಯಕ್ಷರನ್ನಾಗಿ ಮಾಡಿ ಹೆಚ್ಚಿನ ಕಾರ್ಯಭಾರವನ್ನು ಹೊರಿಸಲಾಯಿತು ಅಂದಿನ ಅಧಿವೇಶನದಲ್ಲಿ ನೆಹರೂರವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರತಿಯೊಬ್ಬರು ಯಾವುದೇ ಬಗೆಯ ತ್ಯಾಗಕ್ಕೂ ಸಿದ್ಧರಾಗಬೇಕು ಎಂದು ನೆರದ ಜನರಿಗೆ ಕರೆ ನೀಡಿದರು ಇದರಿಂದಾಗಿ ಸ್ವಾ ಸಂಪೂರ್ಣ ಸ್ವಾತಂತ್ರ್ಯವು ರಾಷ್ಟ್ರೀಯ ಕಾಂಗ್ರೆಸ್ಸಿನ ಗುರಿಯಾಯಿತು ಈ ಅಧಿವೇಶನದಲ್ಲಿ ಭಾಗವಹಿಸಿದ ಮೋತಿಲಾಲ್ರು ಹೃದಯ ತುಂಬಿ ಅಲಹಾಬಾದಿನ ತಮ್ಮ ಮನೆ ಆನಂದ ಭವನನ ಅಧಿಕೃತವಾಗಿ ರಾಷ್ಟ್ರಕ್ಕೆ ಅರ್ಪಿಸಿ ಸ್ವರಾಜ್ಯ ಭವನವೆಂದು ನಾಮಕರಣ ಮಾಡಿದರು ಅಲ್ಲಿಂದ ಮುಂದೆ ಈ ಭವನವು ರಾಷ್ಟ್ರೀಯ ಕಾಂಗ್ರೆಸ್ನ ಕೇಂದ್ರ ಕಚೇರಿಯಾಗಿ ಪರಿವರ್ತನೆಗೊಂಡಿತು ಸ್ವಾತಂತ್ರ್ಯ ಸಂಗ್ರಾಮದ ಸೇನಾನಿ ಇಂಗ್ಲೆಂಡಿನಲ್ಲಿ ವಿದ್ಯಾರ್ಥಿಯಾಗಿರುವಾಗಲೇ ಸ್ವಾತಂತ್ರ್ಯಕ್ಕಾಗಿ ಹೋರಾಡಬೇಕೆಂದು ಸಂಕಲ್ಪಿಸಿದ್ದ ನೆಹರು ತಮ್ಮ ಗುರಿಯನ್ನು ಯಶಸ್ವಿಯಾಗಿ ತಲುಪಿದರು ಇದಕ್ಕಾಗಿ ಅವರಿಗೆ ಮಹಾತ್ಮ ಗಾಂಧೀಜಿಯವರಂತಹ ಮಹಾನ್ ನಾಯಕರಿಂದ ಮಾರ್ಗದರ್ಶನ ದೊರೆಯಿತು ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಗಾಂಧೀಜಿಯವರು ಇಟ್ಟ ಚಳುವಳಿಯ ಹೆಜ್ಜೆ ಗುರುತುಗಳನ್ನು ತಪ್ಪದೇ ಅನುಸರಿಸಿದ ನೆಹರೂರವರ ಕರ ನಿರಾಕರಣೆ ಶಾಸನಭಂಗ ರೌಲೆಟ್ ಕಾನೂನಿನ ವಿರುದ್ಧದ ಚಳುವಳಿಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು ಇದರಿಂದಾಗಿ ಮೊದಲ ಬಾರಿಗೆ ಹತ್ತೊಂಬತ್ತು ನೂರ ಇಪ್ಪತ್ತೊಂದರ ಡಿಸೆಂಬರ್ನಲ್ಲಿ ತಂದೆ ಮಕ್ಕಳಿಬ್ಬರಿಗೆ ಆರು ತಿಂಗಳು ಶಿಕ್ಷೆ ವಿಧಿಸಿ ಲಖನೌ ಸೆರೆಮಣೆಯಲ್ಲಿ ಬಂಧಿಸಿದರು ನೆಹರೂರವರು ಆ ಜೀವನಕ್ಕೆ ಬಹು ಬೇಗನೆ ಹೊಂದಿಕೊಂಡರು ಸೆರೆಮಣೆಯಲ್ಲಿ ಇಡೀ ದಿನ ಕ್ರಿಯಾಶೀಲರಾಗಿ ಚಟುವಟಿಕೆಯಿಂದ ಇರುತ್ತಿದ್ದ ನೆಹರೂರವರು ಹತ್ತೊಂಬತ್ತು ನೂರ ಇಪ್ಪತ್ತೆರಡರ ಮಾರ್ಚ್ ಮೂರರಂದು ಬಿಡುಗಡೆಯಾದರು ಸೆರೆಮಣಿಯಿಂದ ಹೊರಬಂದ ನೆಹರೂರವರು ವಿದೇಶಿ ಬಟ್ಟೆಗಳ ಬಹಿಷ್ಕಾರದ ಆಂದೋಲನದಲ್ಲಿ ಭಾಗವಹಿಸಿದ್ದರಿಂದ ಮೇ ತಿಂಗಳ ಹನ್ನೊಂದರಂದು ಬಂಧಿಸಿ ಬ್ರಿಟಿಷ್ ಸರ್ಕಾರವು ಇಪ್ಪತ್ತೊಂದು ತಿಂಗಳ ಶಿಕ್ಷೆ ವಿಧಿಸಿ ಪುನಃ ಲಖನೌ ಸೆರೆಮಣಿಯಲ್ಲಿ ಬಂಧಿಸಿಟ್ಟರು ಆದರೆ ರಾಜಕೀಯ ಉದ್ದೇಶಗಳಿಗಾಗಿ ಅವರ ಬಿಡುಗಡೆಯು ಹತ್ತೊಂಬತ್ತು ಇಪ್ಪತ್ತ್ಮೂರರ ಜನವರಿ ಮೂವತ್ತರಂದೇ ಮೂವತ್ತೊಂದರಂದೇ ಉಂಟಾಯಿತು ಹತ್ತೊಂಬತ್ತನೂರ ಮೂವತ್ತರ ಉಪ್ಪಿನ ಸತ್ಯಾಗ್ರಹದಲ್ಲಿ ಗಾಂಧೀಜಿ ನೇತೃತ್ವ ವಹಿಸಿ ಮುನ್ನುಗಿ ಮುನ್ನುಗ್ಗಿದ್ದಾಗ ನೆಹರೂರವರು ತಾವು ಮಾತ್ರವಲ್ಲದೆ ತಮ್ಮ ಪತ್ನಿ ಕಮಲಾ ಸೋದರಿ ಕೃಷ್ಣಾರ ಸೋದರಿ ಕೃಷ್ಣಾರೊಂದಿಗೆ ಭಾಗವಹಿಸಿ ಅದನ್ನು ಯಶಸ್ವಿಗೊಳಿಸಿದರು ದೇಶದ ವಿವಿಧ ಪ್ರಾಂತ್ಯಗಳಲ್ಲಿ ನೆಹರೂರವರ ಅಸ್ಖಲಿತ ವಾಣಿಯನ್ನು ಕೇಳಿದ ಸಹಸ್ರ ಸಂಖ್ಯೆಯ ಮಹಿಳೆಯರು ಚಳುವಳಿಯಲ್ಲಿ ನೇರವಾಗಿ ಭಾಗವಹಿಸಿದರು ಇದರಿಂದಾಗಿ ನೆಹರೂರವರು ಹಲವು ಬಾರಿ ಸೆರೆಮಣಿಯ ರುಚಿ ನೋಡಬೇಕಾಯಿತು ಇಂಥಹುದ್ದೇ ಸಂದರ್ಭದಲ್ಲಿ ಒಮ್ಮೆ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ನೆಹರೂರವರು ಸೆರೆಮಣಿಯಲ್ಲಿದ್ದಾಗ ತಂದೆ ಮೋತಿಲಾಲರು ಮರಣಿಸಿದರು ಮರಣ ಹೊಂದಿದ್ರು ಮೃತ ತಂದೆಯ ದರ್ಶನಕ್ಕಾಗಿ ಬಿಡುಗಡೆಯಾಗಿ ಬಂದ ನೆಹರೂರವರಿಗೆ ಜೀವನವೇ ಬೇಸರವೆನಿಸಿತು ಇಷ್ಟು ಸಾಲದೆಂಬಂತೆ ಹತ್ತೊಂಬತ್ತು ನೂರ ಮೂವತ್ತಾರರ ಫೆಬ್ರವರಿ ಇಪ್ಪತ್ತೆರಡರಂದು ಕ್ಷಯ ರೋಗದಿಂದ ಬಳಲಿ ಅವರ ಪತ್ನಿ ಕಮಲ ಕೊನೆ ಉಸಿರಾಡಿದರು ನಂತರ ಕೆಲವೇ ದಿನಗಳಲ್ಲಿ ತಾಯಿ ಸ್ವರೂಪ್ರಾಣಿ ಪಾರ್ಶ್ವವಾಯು ಬಡತಕ್ಕೆ ಗುರಿಯಾಗಿ ಇಹ ಲೋಕ ತ್ಯಜಿಸಿದರು ಇದರಿಂದ ಜೀವನವೇ ಶೂನ್ಯವೆಂದು ಬಗೆದರೂ ನೆಹರೂರವರು ಧೃತಿಗೆಡದೆ ಬಹಳ ಬೇಗ ಚೇತರಿಸಿಕೊಂಡು ತಮ್ಮ ಮುಂದಿನ ಜೀವನವನ್ನೆಲ್ಲ ದೇಶದ ಹಿತಕ್ಕೂ ಕಲ್ಯಾಣಕ್ಕೂ ಮುಡಿಪಾಗಿರಿಸಬೇಕೆಂದು ಸಂಕಲ್ಪಿಸಿಕೊಂಡರು ಹತ್ತೊಂಬತ್ತು ನೂರ ನಲವತ್ತೆರಡರ ಆಗಸ್ಟ್ ಎಂಟರಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನೀಡಿದ ಭಾರತ ಬಿಟ್ಟು ತೊಲಗಿ ಚಳವಳಿಯು ಬ್ರಿಟಿಷರನ್ನು ಬಿಕ್ಕಟ್ಟಿಗೆ ನುಕ್ಕಿತು ಮಾಡು ಇಲ್ಲವೇ ಮಡಿ ಎಂಬ ಗಾಂಧೀಜಿಯವರ ಘೋಷಣೆಯಿಂದ ಬ್ರಿಟಿಷರ ನಿದ್ದೆ ಕೆಟ್ಟಿತು ಜನತೆಯು ಯಾವತ್ತಾಗಕ್ಕೂ ಸಿದ್ಧವಾಯಿತು ರಾಷ್ಟ್ರೀಯ ಕಾಂಗ್ರೆಸ್ ಒಂದು ಕಾನೂನು ಬಾಹಿರ ಸಂಸ್ಥೆ ಎಂದು ಘೋಷಿಸಿದ ಬ್ರಿಟನ್ ಸರ್ಕಾರ ಗಾಂಧೀಜಿಯವರೊಂದಿಗೆ ದೇಶದ ಇತರ ಕ ನಾಯಕರನ್ನು ಬಂಧಿಸಿತು ಪೊಲೀಸ್ ಮತ್ತು ಸೈನ್ಯದ ನೆರವಿನಿಂದ ಚಳುವಳಿಯನ್ನು ಬ್ರಿಟಿಷರು ಹತ್ತಿಕ್ಕಿದರು ಗಾಂಧೀಜಿಯವರನ್ನು ಅನಾರೋಗ್ಯದ ಕಾರಣಕ್ಕಾಗಿ ಹತ್ತೊಂಬತ್ತು ನೂರ ಮೇ ಆರರಂದು ಬಿಡುಗಡೆ ಮಾಡಲಾಯಿತು ಆದರೂ ಬಿಸಿ ಬ್ರಿಟಿಷ್ ಪಾರ್ಲಿಮೆಂಟಿಗೆ ತಟ್ಟದೇ ಇರಲಿಲ್ಲ ಹತ್ತೊಂಬತ್ತು ನಲವತ್ತೈದರಲ್ಲಿ ರಾಯ್ ಮಂಡಳಿಗೆ ಭಾರತೀಯರನ್ನು ಆಯ್ಕೆ ಮಾಡುವ ನಿರ್ಧಾರ ಕೈಗೊಂಡರೂ ಸಹ ಕಾಂಗ್ರೆಸ್ ಹಾಗೂ ಮುಸ್ಲಿಂ ಲೀಗ್ಗಳ ನಡುವಿನ ಭಿನ್ನಾಭಿಪ್ರಾಯದಿಂದಾಗಿ ಕಾರ್ಯಗತವಾಗಲಿಲ್ಲ ಆದರೆ ಇಂಗ್ಲೆಂಡ್ನಲ್ಲಿ ಕಾರ್ಮಿಕ ಪಕ್ಷವು ಅಧಿಕಾರಕ್ಕೆ ಬಂದಾಗ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ನೀಡಿದ್ದ ವಚನದಂತೆ ಹತ್ತೊಂಬತ್ತರ ನಲವತ್ತಾರು ಫೆಬ್ರವರಿ ಇಪ್ಪತ್ತರಂದು ಭಾರತಕ್ಕೆ ಸಂಪೂರ್ಣ ಸ್ವರಾಜ್ಯವನ್ನು ನೀಡಿ ಭಾರತವನ್ನು ಬಿಟ್ಟು ಹೋಗುವ ತನ್ನ ಇಂಗಿತವನ್ನು ಪ್ರಕಟಿಸಿತು ಮಾರ್ಚ್ ಇಪ್ಪತ್ನಾಲ್ಕರಂದು ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತದ ಪ್ರಥಮ ವಯಸ್ಸ್ರಾಗಿ ಅಧಿಕಾರ ಸ್ವೀಕರಿಸಿ ಜೂನ್ ಮೂರರಂದು ಬ್ರಿಟಿಷರಿಂದ ಭಾರತೀಯರಿಗೆ ಅಧಿಕಾರ ವರ್ಗಾಯಿಸುವ ನಿರ್ಧಾರವನ್ನು ಪ್ರಕಟಿಸಿದರು ಅದರಂತೆ ಹತ್ತೊಂಬತ್ತು ನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಭಾರತವು ಇಬ್ಭಾಗವಾಗಿ ಪಾಕಿಸ್ತಾನದ ಉಗಮಕ್ಕೆ ದಾರಿ ಮಾಡಿಕೊಟ್ಟಿತು ಸ್ವತಂತ್ರ ರಾಷ್ಟ್ರವಾಯಿತು ಗಾಂಧೀಜಿ ನೆಹರು ಮುಂತಾದ ನಾಯಕರ ದಶಕಗಳ ಕನಸು ನನಸಾಯಿತು ಸೆರೆಮನೆಯಲ್ಲಿ ನೆಹರು ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಧುಮುಕಿದ ನೆಹರು ಅನೇಕ ಬಾರಿ ಸೆರಮಣೆಯಲ್ಲಿ ಬಂಧಿತರಾಗಿದ್ದರು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಮೊದಲ ಬಾರಿ ಲಖನೌ ಸೆರಮಣೆಯಲ್ಲಿ ಬಂಧಿಸಿದಾಗ ಅವರನ್ನು ತಾಯಿ ಸ್ವರೂಪ್ರಾಣಿಯೇ ರಾಣಿಯೇ ಅಪ್ಯಾಯತೆಯಿಂದ ಬೀಳ್ಕೊಂಡಿದ್ದರು ಸೆರೆಮಣೆಯಲ್ಲಿ ನೆಹರೂರವರು ಪ್ರಾತಃ ಕಾಲ ಬೇಗನೆ ಎದ್ದು ಕೋಣೆಯನ್ನು ಶುಚಿಗೊಳಿಸುತ್ತಿದ್ದರು ನಂತರ ಅಧ್ಯಯನ ಬಟ್ಟೆ ಒಗೆಯುವುದು ನಿರಕ್ಷಕರಾದ ಸಹಕೈದಿಗಳಿಗೆ ಅಕ್ಷರಾಭ್ಯಾಸ ಕಲಿಸುವುದು ಮುಂದಾದ ಮೊದಲಾದ ಕೆಲಸಗಳನ್ನು ಮಾಡ್ತಾಯಿದ್ರು ಸೆರೆಮಣಿಯ ಕಿಟಕಿಗಳಲ್ಲಿ ದರ್ಶನ ನೀಡುತ್ತಿದ್ದ ಮಂಗಗಳು ಅಲಿಲುಗಳಿಗೂ ಅವರ ಸ್ನೇಹಿತ ಅವರ ಸ್ನೇಹಿತರಾಗಿದ್ದರು ಹೌದು ತಮ್ಮ ಪತ್ನಿ ಕಮಲಾ ನಿಧನರಾದಂತಹ ನಿಧನ ತಮ್ಮ ಕ ಅವರ ಪತ್ನಿ ಕಮಲಾ ನಿಧನರಾದ ನಂತರ ಮಗಳು ಇಂದಿರಾಗಿ ತಂದೆಯ ತಾಯಿಯಾಗಿ ಶಿಕ್ಷಕರಾಗಿ ಅವಳಿಗೆ ಸೂಕ್ತ ವಿಚಾರಗಳನ್ನು ಸೆರೆಮಣಿಯಿಂದಲೇ ಪತ್ರಗಳ ಮುಖಾಂತರ ಬರೆದು ತಿಳಿಸುತ್ತಿದ್ದರು ಇಂತಹ ನೂರಾರು ಪತ್ರಗಳನ್ನು ಸಂಕಲಿಸಿ ಲ್ಯಾಟಸ್ ಟು ಹೇಸ್ ಡಾಟರ್ ಎಂಬ ಕೃತಿಯಾಗಿ ಪ್ರಕಟವಾಯಿತು ಇವಲ್ಲದೆ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಡಿಸ್ಕವರಿ ಆಫ್ ಇಂಡಿಯಾ ಎಂಬ ಪುಸ್ತಕಗಳನ್ನು ರಚಿಸಿದರು ಶ್ರೇಷ್ಠ ಸಾಹಿತಿಗಳಾಗಿದ್ದ ನೆಹರು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ತಮ್ಮ ಆತ್ಮಕಥೆಯನ್ನು ಬರೆದು ಆ ಮೂಲಕ ಭಾರತದ ಸ್ವಾತಂತ್ರ್ಯ ಹೋರಾಟದ ಉಜ್ವಲ ಚರಿತ್ರೆಯನ್ನು ಭಾರತೀಯರಿಗೆ ಅನಾವರಣಗೊಳಿಸಿದರು ನೆಹರೂರವರಿಗೆ ಸೆರೆಮನೆಗಳು ಶಿಕ್ಷೆ ಅನುಭವಿಸುವ ತಾಣಗಳಾಗಿರದೆ ಸಾಕಷ್ಟು ವಿರಾಮ ನೀಡುವ ಸ್ಥಳಗಳಾಗಿ ಪರಿವರ್ತನೆ ಹೊಂದಿ ಮಾರ್ಕೋಪೋಲೋ ಸಾಂಗ್ ಇಬ್ನ್ ಬತೂಥಾ ಹಾಗೂ ನಿಕೋಲಸ್ ರೋರಿಕ್ ಮುಂತಾದವರ ಪ್ರವಾಸ ಕಥೆಗಳನ್ನು ಅಧ್ಯಯನ ಮಾಡಿದರು ಪ್ರತಿಯೊಂದು ಸೆರೆಮನಿಯಲ್ಲೂ ವಿಭಿನ್ನ ಜ್ಞಾನವನ್ನು ಪಡೆದ ನೆಹರು ಎಂದು ಆಲಸಿಗಳಾಗದೆ ಜೈಲಿನಲ್ಲಿ ವ್ಯಾಯಾಮ ನೇಯ್ಗೆ ಬಾವಿಯಿಂದ ನೀರು ಸೇದುವುದು ಅನಕ್ಷರಸ್ಥರಿಗೆ ಅಕ್ಷರಾಭ್ಯಾಸ ಮೊದಲಾದ ಚಟುವಟಿಕೆಗಳಲ್ಲಿ ತಮ್ಮ ಬದುಕಿನ ಸುಮಾರು ಹತ್ತು ವರ್ಷಗಳ ಕಾಲ ಸೆರೆಮಣೆಯಲ್ಲೇ ಕಳೆದರು ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನಿ ಭಾರತವು ನಿರಂತರ ಹೋರಾಟದ ನಂತರ ಸ್ವತಂತ್ರಗೊಂಡಾಗ ಸಹಜವಾಗಿ ನೆಹರೂರವರಿಗೆ ಹರ್ಷ ಉಂಟಾಯಿತು ಸ್ವತಂತ್ರ ಭಾರತ ಪ್ರಥಮ ಪ್ರಧಾನಿಯಾಗಿ ಆಯ್ಕೆಯಾದಾಗ ದೇಶದ ಪರಿಸ್ಥಿತಿಯು ಗಂಭೀರವಾಗಿರುವಾಗ ಗಂಭೀರವಾಗಿರುವ ಸಂಗತಿ ಅವರಿಗೆ ತಿಳಿಯದೆ ಏನೂ ಇರಲಿಲ್ಲ ದಾರಿದ್ರ್ಯ ಅಜ್ಞಾನ ಅನಾರೋಗ್ಯದಿಂದ ನರಳುತ್ತಿದ್ದ ದೇಶದ ಸಂಪತ್ತನ್ನೆಲ್ಲ ಬ್ರಿಟಿಷರು ತಮ್ಮ ನಾಡಿಗೆ ಸಾಗಿಸಿದ್ದರು ಇದಲ್ಲದೆ ಪಾಕಿಸ್ತಾನದ ಉಗಮದಿಂದಾಗಿ ಅಲ್ಲಿನ ರಾಶ್ರಿತ ಹಿಂದೂಗಳು ಭಾರತಕ್ಕೆ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ವಲಸೆ ಬಂದಿದ್ದರು ಇವರಿಗೆಲ್ಲ ಪುನರ್ವಸತಿ ಕಲ್ಪಿಸುವ ಗುರುತರ ಹೊಣೆ ಸರ್ಕಾರದ ಮೇಲಿತ್ತು ಈ ಮಧ್ಯೆ ಹತ್ತೊಂಬತ್ತು ನೂರ ಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಕೊಲೆಯಾಯಿತು ಭಾರತದಲ್ಲಿನ ಹಲವಾರು ಸಂಸ್ಥಾನಿಕರು ಭಾರತದ ಸಾರ್ವಭೌಮತ್ವವನ್ನು ಒಪ್ಪದೆ ಸ್ವತಂತ್ರರಾಗಿರಲು ಬಯಸಿದರು ಇಷ್ಟಲ್ಲದೆ ಪಾಕಿಸ್ತಾನವು ಕಾಶ್ಮೀರದ ನೆಲಕ್ಕಾಗಿ ಕಾಲು ಕೆದರಿ ಸೈನ್ಯಬಲದ ಹೆದರಿಕೆಯೊಟ್ಟಿತ್ತು ನೆಹರೂರವರು ಈ ಎಲ್ಲ ಸಮಸ್ಯೆಗಳನ್ನು ಹತ್ತಿಕ್ಕಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ರಚನಾ ಸಮಿತಿಯನ್ನು ಆಯೋಜಿಸಿ ಭಾರತದ ಸಾರ್ವಭೌಮತಕ್ಕೆ ತಕ್ಕುದಾದ ಸಂವಿಧಾನವನ್ನು ರಚಿಸಿದರು ಈ ಸಂವಿಧಾನದ ನಿಯಮಗಳ ಪ್ರ ಅನುಸಾರ ಭಾರತವು ಪ್ರಜಾಪ್ರಭುತ್ವದ ಆಧಾರದ ಮೇಲೆ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಗಣರಾಜ್ಯವಾಯಿತು ನಂತರ ಭಾರತದ ಅಭ್ಯುದಯವು ಹಳ್ಳಿಗಳ ಏಳಿಗೆಗಳಿಂದಲೇ ಸಾಧ್ಯವೆಂದು ಕನಸು ಕಂಡಿದ್ದ ಗಾಂಧೀಜಿಯವರ ಅಭಿಪ್ರಾಯದಂತೆ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸಿದರು ಇದರಿಂದ ದೇಶದಲ್ಲಿ ಹಲವಾರು ಆಣೆಕಟ್ಟುಗಳು ನಿರ್ಮಾಣಗೊಂಡು ಲಕ್ಷಾಂತರ ಎಕರೆ ಭೂಮಿಗೆ ನೀರಾವರಿ ಸೌಲಭ್ಯ ದೊರೆಯಿತು ವಿದ್ಯುತ್ ಉತ್ಪಾದನೆ ಪ್ರಾರಂಭಗೊಂಡು ಔದ್ಯೋಗಿಕ ರಂಗವು ಪ್ರಗತಿ ಹೊಂದಿತು ನೆಹರೂರವರು ಭಾರತದ ಆಣೆಕಟ್ಟುಗಳನ್ನು ಭಾರತದ ನೂತನ ದೇವಾಲಯಗಳು ಎಂದು ಕರೆದರು ನೆಹರೂರವರು ನಿರ್ಮಿಸಿದ ಭಾರೀ ಆಣೆಕಟ್ಟುಗಳೆಂದರೆ ಬಾಕ್ರನಂಗಲ್ ಹಾಗೂ ಹಿರಾಕುಡ್ ಆಣೆಕಟ್ಟುಗಳು ನಂತರ ಹಳೆಯ ಜಮೀನ್ದಾರಿ ಪದ್ಧತಿ ಅಳಿಸಿದ ಭೂ ಸುಧಾರಣಾ ಕಾನೂನನ್ನು ಜಾರಿಗೆ ತಂದ ನೆಹರೂರವರು ಬಿಲಾಯಿ ಹಾಗೂ ರೂರ್ ಕೆಲಗಳಲ್ಲಿ ಉಕ್ಕಿನ ಕಾರ್ಖಾನೆಗಳನ್ನು ಸ್ಥಾಪಿಸಿದರು ವಿಶ್ವಶಾಂತಿಗಾಗಿ ಹಂಬಲಿಸಿದ ನೆಹರು ಅದಕ್ಕಾಗಿ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಶಾಂತಿ ಸಹಬಾಳ್ವೆಗಳ ಸಾಧನಕ್ಕಾಗಿ ಪಂಚಶೀಲ ಎಂಬ ಐದು ವಿಚಾರಗಳನ್ನು ಮಂಡಿಸಿದರು ವಿಶ್ವಶಾಂತಿಗಾಗಿ ರಚನೆಗೊಂಡ ಸಂಯುಕ್ತ ರಾಷ್ಟ್ರ ಸಂಘವನ್ನು ಬೆಂಬಲಿಸಿದ ನೆಹರೂರವರು ಭಾರತದ ವಿದೇಶಿ ನೀತಿಯನ್ನು ವಿಶಾಲ ತಳಹದಿಯ ಮೇಲೆ ರೂಪಿಸಿದರು ಭಾರತದ ಪ್ರಧಾನಿಯಾಗಿ ಸುದೀರ್ಘ ಹದಿನೇಳು ವರ್ಷಗಳ ಕಾಲ ಸೇವೆ ಮಾಡಿದ ನೆಹರೂರವರನ್ನು ಆಧುನಿಕ ಭಾರತದ ಶಿಲ್ಪಿ ಎಂದು ಗುರುತಿಸಲಾಗಿದೆ ಪ್ರಧಾನಿಯ ನೆಹರೂರವರ ವ್ಯಕ್ತಿತ್ವ ವಿಖ್ಯಾತ ರಾಜಕೀಯ ಕಾರ್ಯಕರ್ತರಾಗಿದ್ದ ಜವಾಹರ್ಲಾಲ್ ನೆಹರೂರವರು ಪ್ರಜಾಪ್ರಭುತ್ವದ ವಾದಿಯಾಗಿ ಸಮಾಜವು ಸಮಾನತನ ತತ್ವದ ಮೇಲೆ ರಚನೆಯಾಗಿರಬೇಕೆಂದು ಬಯಸಿದವರು ಇದರಿಂದಾಗಿ ಅವರು ಇಡೀ ಮಾನವ ಕುಲಕ್ಕೆ ಸೇರಿದವರಾಗಿದ್ದಾರೆ ಅವರು ಆಧುನಿಕ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಪ್ರಾರಂಭಿಸಿದವರು ಅವರು ಬೂರ್ಶ್ವ ಉದಾರವಾದದ ವಿಚಾರಗಳನ್ನು ಹೊಂದಿರುವಂತೆ ಸಮಾಜವಾದಿ ಚಳವಳಿ ಎತ್ತಲು ಆಸಕ್ತಿ ಹೊಂದಿದರು ಆದರೆ ತಮ್ಮ ಭಾವನೆಗಳನ್ನು ಯಾರ ಮೇಲೂ ಬಲವಂತದಿಂದ ಹೇರಿದವರಲ್ಲ ಏಕೆಂದರೆ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಬಹುಮತಿಯರು ಅದನ್ನು ಅನುಮೋದಿಸುತ್ತಿರಲಿಲ್ಲ ಭಾರತ ಸರ್ವಾಂಗೀಣ ಅಭಿವೃದ್ಧಿಗಾಗಿ ದಿನನಿತ್ಯ ಹತ್ತರಿಂದ ಹದಿನೈದು ಗಂಟೆಗಳ ಕಾಲ ದುಡಿಯುತ್ತಿದ್ದ ನೆಹರೂರವರ ವಿದೇಶಾಂಗ ನೀತಿಯು ಪ್ರಗತಿಶೀಲವಾಗಿರುತ್ತಿದ್ದವು ಅವರು ಶಾಂತಿ ಹಾಗೂ ಅಂತಾರಾಷ್ಟ್ರೀಯ ಸುಭದ್ರ ಸುಭದ್ರತೆಗಳಿಗಾಗಿ ಅಹರ್ನಿಶಿ ದುಡಿಯುತ್ತಿದ್ದರು ಕೈಗಾರಿಕೋದ್ಯಮ ಜಲವಿದ್ಯುತ್ ನೀರಾವರಿ ಯೋಜನೆಗಳೇ ದೇಶದ ಪ್ರಗತಿಯ ಬೆನ್ನೆಲುಬು ಎಂದು ನೆಹರೂರವರು ಭಾವಿಸಿ ದೇಶದಲ್ಲಿ ವೈಜ್ಞಾನಿಕ ಸಂಶೋಧನಾಲಯಗಳು ಪ್ರಯೋಗಾಲಯಗಳು ತಾಂತ್ರಿಕ ಸಂಸ್ಥೆಗಳನ್ನು ಸ್ಥಾಪಿಸಿದರು ಮಹಿಳೆಯರಿಗಾಗಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಉದ್ಯೋಗಗಳನ್ನು ಮೀಸಲು ಇರಿಸಿದರು ವಿಶ್ವ ಭ್ರಾತೃತ್ವದ ಮೂಲಕ ವಿಶ್ವಶಾಂತಿಗಾಗಿ ಬಯಸಿದ ನೆಹರೂರವರನ್ನು ದೂತ ಎಂಬ ಬಿರುದಿನಿಂದ ಗುರುತಿಸಿದ್ದಾರೆ ಮಹಾನ್ ದೇಶಭಕ್ತರಾಗಿದ್ದ ನೆಹರು ಉತ್ತಮ ಆಡಳಿತಗಾರರು ದೇಶದ ಪ್ರಥಮ ಸಮಾಜವಾದಿಗಳು ಆಗಿದ್ದಲ್ಲದೆ ಉತ್ತಮ ಬರಹಗಾರರು ಆಗಿದ್ರು ಅದಕ್ಕೆ ಸಾಕ್ಷಿಯಾಗಿ ಅವರ ಕ್ಲೆಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಆತ್ಮಕಥೆ ಭಾರತದ ಆತ್ಮಕಥೆ ಭಾರತ ದರ್ಶನ ಮುಂತಾದ ಉತ್ಕೃಷ್ಟ ಕೃತಿಗಳೇ ಸಾಕ್ಷಿ ನೆಹರೂರವರಿಗೆ ಮಕ್ಕಳೆಂದರೆ ಬಹಳ ಇತ್ತು ಮಕ್ಕಳು ಅವರನ್ನು ಚಾಚಾ ನೆಹರು ಎಂದು ಕೂಡ ಕರೀತಾ ಇದ್ರು ಹಾಗೆ ನೆಹರೂರವರ ಅಂತಿಮ ಕ್ಷಣಗಳು ಭಾರತದ ಅಭಿ ಅಭಿವೃದ್ಧಿಗಾಗಿ ನಿರಂತರ ಹದಿನೇಳು ಸಂವತ್ಸರಗಳ ಕಾಲ ಸೇವೆ ಮಾಡಿದ ಹತ್ತೊಂಬತ್ತು ನಲವತ್ತೇಳರಿಂದ ಹತ್ತೊಂಬತ್ತು ನೂರ ಅರವತ್ತ ನಾಲ್ಕರ ಹತ್ತೊಂಬತ್ತು ನೂರ ಅರವತ್ನಾಲ್ಕರ ಕಾಲಾವಧಿಯನ್ನು ಜವಾಹರ್ ಯುಗವೆಂದು ಕರೆಯುವರು ಆಧುನಿಕ ಭಾರತದ ನಿರ್ಮಾಪಕರಾದ ನೆಹರು ದೇಶದ ಜನರ ಮೇಲೆ ಹೆಚ್ಚಿನ ಪ್ರಭಾವ ಬೀರಿದ್ದಾರೆಂದು ಹೇಳಬಹುದು ಸಂತ ವಿನೋಬಾ ಭಾವೇರವರು ನೆಹರೂರವರನ್ನು ಲೋಕದೇವ ಎಂದು ಗುರು ಗುರುದೇವ ರವೀಂದ್ರನಾಥ್ ಠಾಕೂರರು ಋತುರಾಜ್ ಎಂದು ಕರೆದರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಂತೂ ಅವರನ್ನು ತಮ್ಮ ರಾಜಕೀಯ ರಂಗದ ಮಾನಸ ಪುತ್ರರೆಂದೇ ಬಗೆದಿದ್ದರು ಅವರು ಬದುಕಿ ಬಾಳಿದ ಅವಧಿಯು ಸುವರ್ಣ ಸುವರ್ಣಾವಧಿ ಎಂದರೂ ತಪ್ಪಿಲ್ಲ ತಾವು ಮರಣಿಸಿದರೆ ತಮ್ಮ ಶವವನ್ನು ಅಗ್ನಿಗೆ ಸಮರ್ಪಿಸಿ ಭಸ್ಮವಣ್ಣ ಗಂಗಾ ನದಿಯಲ್ಲಿಯೂ ರೈತರ ಕೃಷಿ ಭೂಮಿಗಳ ಮೇಲೂ ಸಿಂಪಡಿಸಬೇಕೆಂಬುದು ಅವರ ಇಚ್ಛೆಯಾಗಿತ್ತು ಮರಣಾನಂತರವೂ ತಮ್ಮ ಶರೀರವು ಪಂಚಭೂತಗಳಲ್ಲಿ ಲೀನವಾಗಲಿ ಎಂಬುದು ಈ ನಿರ್ಧಾರಕ್ಕೆ ಕಾರಣವಾಗಿತ್ತು ಕ್ರಿಸ್ತಶಕ ಹತ್ತೊಂಬತ್ತು ನೂರ ತಮ್ಮ ಜೀವಮಾನದ ಸಾಧನೆಗಾಗಿ ಭಾರತದ ಸರ್ಕಾರದ ಉಚ್ಚ ಪ್ರಶಸ್ತಿಯಾದ ಭಾರತ ರತ್ನ ಪದವಿಯನ್ನು ಪಡೆದ ಜವಾಹರಲಾಲ್ ನೆಹರೂರವರು ಅವರ ಆರೋಗ್ಯವು ಕ್ಷೀಣಿಸುತ್ತಾ ಬಂದಿತು ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರ ಮೇ ಇಪ್ಪತ್ತೇಳರಂದು ತೀವ್ರ ಹೃದಯಾಘಾತದಿಂದ ನೆಹರೂರವರು ನಿಧನರಾದರು ದಿಲ್ಲಿಯ ರಾಜ್ಘಾಟ್ನಲ್ಲಿರುವ ಮಹಾತ್ಮ ಗಾಂಧೀಜಿಯವರ ಸಮಾಧಿಯ ಹತ್ತಿರದಲ್ಲಿಯೇ ಜವಾಹರಲಾಲ್ ನೆಹರೂರವರ ಸಮಾಧಿಯೂ ಇದೆ ಅವರ ಜನ್ಮದಿನವಾದ ನವೆಂಬರ್ ಹದಿನಾಲ್ಕರಂದು ಭಾರತದಲ್ಲೆಲ್ಲ ಮಕ್ಕಳ ದಿನವಾಗಿ ಆಚರಿಸ್ತಾರೆ ಇದು ದೇಶದ ಮೊದಲ ಪ್ರಧಾನಮಂತ್ರಿಯವರ ಸಂಕ್ಷಿಪ್ತ ಮಾಹಿತಿ ಭಾಗ ಮೂರರಲ್ಲಿ ಭಾರತ ದೇಶದ ಎರಡನೆಯ ಪ್ರಧಾನಮಂತ್ರಿ ಗುಜ್ಜಾರಿಲಾಲ್ ನಂದಾ ಅವರ ಬಗ್ಗೆ ತಿಳಿದುಕೊಳ್ಳೋಣ